प्लीज कम इन। ಏನ್ ವಿಷಯ? ಸುಮ್ಮನೆ ಹೀಗೆ ಎಲ್ಲಿ ಫ್ರೆಂಡ್ಸ್ ಎಲ್ಲ ಕಾಣಿಸ್ತಿಲ್ಲ? ಎಲ್ಲ ಪಿಕ್ಚರ್ಗೆ ಹೋಗಿದ್ದಾರೆ. ಒಳ್ಳೇದೇ ಆಯ್ತು. ಯಾಕೆ ಸುಮ್ಮನೆ ಮಾತಾಡೋಣ ಅಂತ? ಅಷ್ಟೇ ತಾನೆ, ಮಾತಾಡಿ. ಅದು ಈ ನಡುವೆ ನನಗೆ ಸರಿಯಾಗಿ ನಿದ್ದೆನೆ ಬರ್ತಾ ಇಲ್ಲ. ಕರೆಕ್ಟ್, ನನಗೂ ಹಾಗೆ ಆಗುತ್ತೆ. ಅಲ್ಲ, ಅದು ಬೇಸಿಗೆ ನೋಡಿ, ಶೆಕೆಗೆ ಹಾಗಾಗುತ್ತೆ. ಅದು ಶೆಕೆಗಲ್ಲ, ಫ್ಯಾನ್ ಹಾಕಿ ಇರ್ತೀನಿ. ಆದ್ರೂ ಸೊಳ್ಳೆ ಜಾಸ್ತಿ ಇರ್ಬೇಕು. ಒಂದ್ ಕೆಲ್ಸ ಮಾಡಿ, ಮತ್ಕಿಡೋ ಕಾಲಚ್ಚಿ, ನಾನು ಅದನ್ನೇ ಮಾಡೋದು. ಅಷ್ಟೇ ಅಲ್ಲ, ಊಟ ತಿಂಡಿ ಯಾವ್ದು ಬೇಕು ಅನಿಸ್ತಿಲ್ಲ. ಮೋಸ್ಟ್ಲಿ ಡೈಜೆಷನ್ ಪ್ರಾಬ್ಲಮ್ ಇರ್ಬೇಕು. ಒಂದ್ ಕೆಲ್ಸ ಮಾಡಿ, ದಿನ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡಿ. ಸೊಳ್ಳೆ ಕೂಬೆ ಸವಸ ಆಯ್ತು. ಏನ್ ಯೋಚನೆ ಮಾಡ್ತಾ ಇದ್ರ? ಕಾವಿ ತೊಟ್ಕೊಂಡು ಯಾವ್ದಾದ್ರೂ ಭಜನಾ ಮಂಡ್ಲಿಕ್ಕೆ ಸೇರ್ಕೊಂಡ್ರೆ ಸರಿ ಹೋಗುತ್ತೇನೋ ಅನ್ಸುತ್ತೆ. ಯಾಕೆ? ಮತ್ತಿನ್ನೇನ್ ಮಾಡೋದು? ನನಗೀಗೀಗ ಕೆಲ್ಸ ಮಾಡೋದೇ ಬೇಜಾರು ಅನ್ನಿಸ್ತಿದೆ. ಹಾಗಾದ್ರೆ ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಟ್ಟು ಯಾವ್ದಾರ ಒಂದ್ ಒಳ್ಳೆ ಹುಡ್ಗನ್ ನೋಡಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಟ್ರಿ. ಅದಕ್ಕೆ ತಾನೇ ಬಂದಿರೋದು. ಆದ್ರೆ ಇಲ್ಲಿರೋದ್ರಲ್ಲಿ ಒಬ್ಬ ಶೂರ್ಪನಕ್ಕಿ ಸಿಸ್ಟರ್ಗೆ ಇನ್ನೊಬ್ಬ ಯಾವ್ದೋ ಪಾತ್ರೆ ಪಾಲಿಶಿಗೆ ಫಿಕ್ಸ್ ಆಗ್ಬಿಟ್ಟಿದಾರಲ್ಲ. ನೀವ್ ಯಾರಕ್ ಫಿಕ್ಸ್ ಆಗಿದ್ದೀರಾ? ಇನ್ನು ಅಂತ ಇಂಟ್ರೆಸ್ಟ್ ಆದಂತ ಹುಡುಗಿ ಸಿಕ್ಕಿಲ್ಲ ರೀ. ಅಂದ್ರೆ ಅವ್ಳು ಹೇಗಿರ್ಬೇಕು? ಒಂದ್ ನಿಮಿಷ ರೀ, ತೋರಿಸ್ತೀನಿ. ಕಣ್ಣು ಹೀಗಿರ್ಬೇಕು, ತುಟಿ ಹೀಗಿರ್ಬೇಕು, ಹೈಟು ನನಗ್ ಮ್ಯಾಚ್ ಆಗಂಗಿರ್ಬೇಕು, ರೌಂಡ್ ಫೇಸ್ ಆಗಿರ್ಬೇಕು, ಟೋಟಲ್ ಆಗಿ ಹೀಗಿರ್ಬೇಕು.